हेलो गाइस, वेलकम बैक टू माय चैनल। नानी वीडियो दली हेयर्स बियर्ड्स मत्ते नेक मत्ते इयर्स हेंग माडोदंते हेळ्कोड्ता इदीनि। सो ई वीडियोन लास्ट तनक नोडी। बिगिनर्स गे हेयर्स मत्ते बियर्ड्स अंद्रे तुंबा कष्ट आगिरुत्ते। ई वीडियोदल्लि नानु तुंबा ईजियागि हेंग माडोदंते हेळ्कोड्ता इदीनि। नानु हेयर्स बियर्ड्स गे बरी मूरे कलर यूस माड्ता इदीनि, ओंदु ब्लैक, ओंदु ब्राउन, मत्ते इन्नोंदु ब्राउनिश ग्रीन ಮಿಕ್ಸು. ನೀವು ಬೇಕಂದರೆ ಬ್ರೌನ್ ಮತ್ತು ಗ್ರೀನ್ ಮಿಕ್ಸ್ ಮಾಡಿಬಿಟ್ಟು ಈ ಕಲರ್ ಮಾಡ್ಬೋದು. ಆಮೇಲೆ ನೀವು ಕಲರ್ ಪೆನ್ಸಿಲ್ನ ಯಾವಾಗಲೂ ಶಾರ್ಪಾಗಿ ಇಟ್ಕೊಳ್ಬೇಕು ಹೇರ್ಸ್ ಮತ್ತು ಬಿಯರ್ಡ್ಸ್ ಮಾಡ್ಬೇಕಾದ್ರೆ. ಸೊ ಈ ಮೂರು ಕಲರ್ ಪೆನ್ಸಿಲ್ಸ್ ಇಲ್ಲಿ ಮೇಲೆ ಹೇರ್ಸ್ಗೆ ಮತ್ತು ಕೆಳಗಡೆ ಬಿಯರ್ಡ್ಸಿಗೆ, ಬಿಯರ್ಡ್ಸ್ ಮತ್ತು ಮುಸ್ತಾಚಿಗೆ. ಇವಾಗ ಈ ಎರಡು ಕಲರ್ ಇತ್ತಲ್ಲ, ಸ್ಕಿನ್ನು ಪಿಂಕು, ಇಯರ್ಸ್ ಮತ್ತು ನೆಕ್ ಇತ್ತಲ್ಲ, ಈ ವಿಡಿಯೋದಲ್ಲಿ ನಾನು ಫುಲ್ ಡ್ರಾಯಿಂಗ್ ಮಾಡಿಬಿಡ್ತೀನಿ. ಇಯರ್ಸ್ ಮತ್ತು ನೆಕ್ಕಿಗೆ ಎರಡು ಕಲರ್ ಯೂಸ್ ಮಾಡ್ತಾಯಿದ್ದೀನಿ. ನಾನು ಈ ವಿಡಿಯೋನ ಸ್ವಲ್ಪ ಟೈಮ್ ಲ್ಯಾಪ್ಸ್ ಮಾಡಿದ್ದೀನಿ, ತುಂಬ ಜಾಸ್ತಿ ಆಗಿತ್ತು ಟೈಮು ಮಾಡೋಕ್ಕೆ. ಈ ಹೇರ್ಸ್ ಮಾಡ್ಬೇಕಂದ್ರೆ ಫಸ್ಟು ನೀವು ಡೆಪ್ಸ್ ಎಲ್ಲ ಎಲ್ಲಿ ಇತ್ತಲ್ಲ, ಶ್ಯಾಡೋಸ್ ಡೆಪ್ಸ್ ಎಲ್ಲ, ಅದನ್ನೆಲ್ಲ ಫಸ್ಟ್ ಮಾಡ್ಕೊಂಡು ಬಿಡ್ಬೇಕು. ಅವಾಗ ಇನ್ನೂ ತುಂಬ ಈಸಿ ಆಗಿರುತ್ತೆ. ನಾನು ಬ್ಲೆಂಡ್ ಮಾಡೋಕ್ಕೆ ವೈಟ್ ಕಲರ್ ಪೆನ್ಸಿಲ್ ಯೂಸ್ ಮಾಡ್ತಾಯಿದ್ದೀನಿ, ಪ್ರಿಸ್ಮಾ ಕಲರ್ದು. ನೀವು ಬೇಕಂದರೆ ನಿಮ್ಮದು ಯಾವ ವೈಟ್ ಕಲರ್ ಪೆನ್ಸಿಲ್ ಇದ್ರೂ ನೀವು ಅದನ್ನು ಯೂಸ್ ಮಾಡ್ಕೊಳ್ಬೋದು, ಬ್ಲೆಂಡ್ ಆಗುತ್ತೆ ಈಸಿಯಾಗಿ. ಇಲ್ಲಿ ಇವಾಗ ಶಾರ್ಟ್ ಹೇರ್ಸ್ ಮಾಡ್ತಾಯಿದ್ದೀವಲ್ಲ, ಶಾರ್ಟ್ ಹೇರ್ಸ್ ಅಂದರೆ ಸ್ಕಿನ್ನು ಕಾಣುತ್ತಲ್ಲ, ಅದಕ್ಕೆ ಸ್ಕಿನ್ ಕಲರ್ ಫಸ್ಟ್ ಮಾಡಿಬಿಟ್ಟು ಅದರ ಮೇಲೆ ಶಾರ್ಟ್ ಹೇರ್ಸ್ ಮಾಡ್ತಾಯಿದ್ದೀನಿ. ನೀವು ಮೇಯ್ನಾಗಿ ಡೈರೆಕ್ಷನ್ ಯಾವ ಕಡೆಯಿಂದ ಬರ್ತೈತಂತ ಗಮನಿಸ್ಬೇಕು, ಅದೇ ತುಂಬ ಮೇಯ್ನ್ ಆಗಿರೋದು ಬಿಗಿನರ್ಸ್ಗೆ, ತುಂಬ ಕಷ್ಟ ಆಗಿರುತ್ತೆ. ನೀವು ಯಾವ ಡೈರೆಕ್ಷನಿಂದ ಬರ್ತೈತೆ ಆ ಹೇರ್ಸ್ ಅಂತ ಗೊತ್ತಾದರೆ ತುಂಬ ಈಸಿ ಆಗಿಬಿಡುತ್ತೆ ಡ್ರಾಯಿಂಗ್ ಮಾಡೋಕ್ಕೆ ನಿಮಗೆ. ಇವಾಗ ಇಯರ್ಸ್ ಮಾಡ್ತಾಯಿದ್ದೀನಿ, ಇಯರ್ಸಲ್ಲಿ ಡೆಪ್ತ್ ಮಾತ್ರ ಅದು ತುಂಬ ಈಸಿ ಆಗಿರುತ್ತೆ. ಸರಿಯಾಗಿ ರೆಫರೆನ್ಸ್ನ ನೋಡ್ಬಿಟ್ಟು ಡ್ರಾ ಮಾಡಿದ್ರೆ ತುಂಬ ಈಸಿ ಆಗಿರುತ್ತೆ ಎಲ್ಲ ಫೋಟೋಸು ನಿಮ್ಗೆ ಡ್ರಾ ಮಾಡೋಕ್ಕೆ, ಸ್ವಲ್ಪ ಪೇಷನ್ಸ್ ಅಷ್ಟೇ ಬೇಕು. ಇವಾಗ ಮುಸ್ತಾಚ್ ಮಾಡ್ತಾಯಿದ್ದೀನಲ್ಲ, ಮುಸ್ತಾಚಲ್ಲಿ ಸೆಂಟರಲ್ಲಿ ಡೆಪ್ತ್ಸ್ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಬ್ಲ್ಯಾಕ್ ಕೊಟ್ಟಿದ್ದೀನಿ, ಅದರ ಮೇಲೆ ಮುಸ್ತಾಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟು ನಾವು ವಾರ್ಮ್ ಟೋನ್ಸ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನೋಡಿ ಇದು ನಾನು ಇವಾಗ ಯೂಸ್ ಮಾಡ್ತಾಯಿದ್ದೀನಲ್ಲ, ಅದನ್ನು ಒಂದು ವಾರ್ಮ್ ಟೋನು. ಇವಾಗ ಅಲ್ಲಿ ವೈಟ್ ವೈಟ್ ಕಾಣ್ತೈತಲ್ಲ, ಬ್ರೌನು ವೈಟ್ ಎಲ್ಲ ಬಿಯರ್ಡ್ಸಲ್ಲಿ, ಅದಕ್ಕೆ ನಾನು ಇಂಟೆಂಡಿಂಗ್ ಟೆಕ್ನಿಕ್ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವುದಾದ್ರೂ ಒಂದು ಖಾಲಿ ರೀಫಿಲ್ ಪೆನ್ನು ಅದು ತಗೊಂಡು ಗಟ್ಟಿಯಾಗಿ ಅಮ್ಕೊಬಿಟ್ಟು ಈ ಥರ ಸ್ಕ್ರ್ಯಾಚ್ ಮಾಡಿದ್ರೆ ಅದು ಇಂಟೆಂಡಿಂಗ್ ಟೆಕ್ನಿಕ್ಕು. ಆವಾಗ ನಾವು ಎಷ್ಟು ಡಾರ್ಕಾಗಿ ಕಲರ್ ಮಾಡಿದ್ರೂ ಎಲ್ಲೆಲ್ಲಿ ನಾವು ಈ ಇಂಟೆಂಡಿಂಗ್ ಟೆಕ್ನಿಕ್ ಯೂಸ್ ಮಾಡಿದ್ದೀವಿ ಅಲ್ಲೆಲ್ಲ ಕಲರ್ ತುಂಬಲ್ಲ. ನೀವು ಈಸಿಯಾಗಿ ವೈಟ್ ಮುಸ್ತಾಚು ವೈಟ್ ಬಿಯರ್ಡ್ ಎಲ್ಲ ಮಾಡ್ಬೋದು ಅದರಿಂದ. ಸೊ ಬಿಯರ್ಡ್ಸಲ್ಲೂ ಮೇಯ್ನ್ ಆಗಿರೋದಂದರೆ ಯಾವ ಕಡೆಯಿಂದ ಬರ್ತೈತಂತ, ಯಾವ ಡೈರೆಕ್ಷನಲ್ಲಿ ಇತ್ತಂತ. ಅದು ಇವಾಗ ಇಲ್ಲಿ ಡೆಪ್ಸ್ ಇತ್ತಲ್ಲ, ಅದಕ್ಕೆ ನಾನು ಫುಲ್ ಬ್ಲ್ಯಾಕ್ ಕೊಟ್ಬಿಟ್ಟು ಆಮೇಲೆ ಬ್ರೌನ್ ಕೊಡ್ತಾ ಇದ್ದೀನಿ ಅದ್ರ ಮೇಲೆ ಈಸಿಯಾಗಿರ್ಬೇಕಂತ. ಇವಾಗ ನೆಕ್ ಮಾಡ್ತಾಯಿದ್ದೀನಲ್ಲ, ನೆಕ್ ತುಂಬ ಈಸಿ, ಫೇಸ್ ಹೆಂಗೆ ಮಾಡಿದ್ವಿ ಹಂಗೆ ಈ ನೆಕ್ಕೂ. ಸೊ ಬಿಯರ್ಡ್ಸಲ್ಲಿ ಅದು ಫುಲ್ಲು ಸ್ಟ್ರೈಟಾಗೂ ಇರಲ್ವಲ್ಲ, ಒಂದೊಂದು ಆಚೆ ಬಂದಿರತ್ತಲ್ಲ ಬಿಯರ್ಡ್ಸ್, ಅದನ್ನು ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋದಿಂದ ಕಲಿಯೋಕ್ಕೆ ಸಿಕ್ತು ಅನಿಸುತ್ತೆ. ಇದು ಮೇಯ್ನಾಗಿ ಬಿಗಿನರ್ಸ್ಗೋಸ್ಕರನೇ ನಾನು ಮಾಡ್ತಿರೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾರನ್ನ ಬಿಡಿಸ್ಬೇಕಂತ ಕಮೆಂಟ್ ಮಾಡಿರಿ, ನಾನು ಅವ್ರನ್ನ ಬಿಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಅದು ಬ್ಲ್ಯಾಕ್ ಡಾಟ್ಸ್ ಇತ್ತಲ್ಲ ಮುಖ ಮೇಲೆ ಎರಡು, ಅದು ಮಚ್ಚೆನ ಮಾಡ್ತಾ ಇರೋದು. ಸೊ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋಗೆ.
ನಿಮಗೆ ತುಂಬ ಹೆಲ್ಪ್ ಆಗಿರುತ್ತೆ ಅಂದ್ಕೊತೀನಿ. ಈ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಬೆಲ್ ಬಟನ್ನ ಹಾಕಿ ನನ್ನ ಮುಂದೆ ಬರೋ ವೀಡಿಯೋಸ್ನ ನೀವೇ ಫಸ್ಟ್ ನೋಡೋಕ್ಕೆ. ನಂದು ಇನ್ನೊಂದು ಚಾನಲು ಐತೆ ದರ್ಶನ್ ಶೈವ ವಿಲಾಗ್ಸ್ ಅಂತ, ಅದನ್ನು ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ನಿಮಗೆ ಹೆಲ್ಪ್ ಆಗಿರುತ್ತೆ ಅಂದ್ಕೊತೀನಿ.